ಮರೆಯಲಾರದಂತಹ ಎರಡು ವ್ಯಕ್ತಿಗಳು, ಇನ್ನೊಬ್ಬರು ಗುರುಗಳು. ನಂತರ ದಿನಗಳಲ್ಲಿ ನಿಮ್ಮ ನೀವು ಬಡತನ ಇಷ್ಟು ಕಾಳಜಿ ವಹಿಸಿದಾಗ, ನಿಜವಾಗಿ ನೀವು ಹೇಳಿದಂಥ ಮಾತನ್ನು ಕೇಳಿದಾಗ, ತಂದೆ ತಾಯಿ ಬಾಲ್ಯಾವಸ್ಥೆಯಲ್ಲಿ ಇಲ್ಲದ್ದು ನೋಡಿದಾಗ, ಸರ್ ಬಗ್ಗೆ ಬಡತನ ನಿಮ್ಮ ಗೆಳತಿ ಅಥವಾ ನಿಮ್ಮ ಗೆಳೆಯಾಗಿ ಬಂದಿದ್ದು ಅದರಂತ ಏನು ಸೋಚಿಕೊಳ್ಳುವಂಥದ್ದಿಲ್ಲ. ಯಾಕಂದರೆ ಇವತ್ತು ಏನಾಗಿರೋದ್ರೆ ಭಾಳಷ್ಟು ಕಲಾಕಾರರು ನಾನು ನೋಡ್ತಾ ಇದ್ದೀನಿ ಪಾಪ ಬದುಕಾಗಿ ಒದ್ದಾಡ್ತಾ ಇರ್ತಾರೆ, ಏನೇನೋ ಆಗ್ತಿರ್ತದೆ, ಅನೇಕ ಸಲ ತಪ್ಪು ಹೆಚ್ಚಿನ ಸಿದ್ಧಿರುವಂಥದ್ದು ನೋಡ್ತಾ ಇದ್ದೀನಿ. ಹೀಗಾಗಿ ಅನೇಕ ಇವತ್ತು ನೋಡಿ ನಿಮ್ಮ ಸಿನಿಮಾ ರಂಗದ ಒಂದು ಆಕರ್ಷಣೆ ಒಳಗಾಗಿ ಹೋದರೆ ಹೆಣ್ಮಕ್ಳು ಎಲ್ಲರೂ ನಟಿಯರಾಗುವುದಿಲ್ಲ, ಎಷ್ಟೋ ಜನ ನಟಿಯರು ಮಾಡಿದ್ರೆ ಏನೂ ಆಗಿ ಹೋಗ್ತದೆ ಘಟನೆಗಳು ನಾನು ನೋಡ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನೀವು ಈ ಒಂದು ಜನಾಂಗ ಅಲ್ಲ ಆಕರ್ಷಣೆ ಒಳಗಾಗುವ ಜನಕ್ಕೆ ನಿಮ್ದು ಏನಾದರೂ ಸಲಹೆ ಸೂಚನೆ ಅಲ್ಲಿ ಬದುಕಿನ ಬಗ್ಗೆ, ಅಲ್ಲಿ ಬಣ್ಣದ ಬದುಕಿನ ಒಳಗಿನ ದುರಂತ ಘಟನೆಗಳ ಬಗ್ಗೆ, ಯಾಕಂದ್ರೆ ಮಕ್ಕಳಿಗೆ ಎತ್ತರಿಸಬೇಕಾಗಿತ್ತು, ನಮ್ಮ ಮಕ್ಕಳನ್ನ ಉಳಿಸ್ಕೋಬೇಕಾಗಿತ್ತು. ಅವ್ರು ಕಲೆ ಇದ್ರೆ ಎಂತ ಹೇಳ್ತಾರೆ, ಈಗ ನಿಮ್ಮಲ್ಲಿ ಕಲೆ ಇತ್ತು, ಒಂದು ಕಡೆ ಬರ್ತಾ ಒಬ್ರು ಹೇಳ್ತಾರೆ ಇಲ್ಲ ನಮ್ಮಲ್ಲಿ ಯೋಗ್ಯತೆ ಇತ್ತಂದ್ರೆ ಅವಕಾಶ ನಾವು ಹೋರಾಟ ಮಾಡೋದು ಸಿಕ್ಕ ಸಿಗ್ತದೆ ಅಂತ, ಆದ್ರೆ ಯೋಗ್ಯತೆ ಇಲ್ಲದಂತವ್ರು ಪ್ರಯತ್ನ ಮಾಡ್ತಿರ್ತಾರೆ, ಎಲ್ಲೂ ತಪ್ಪತಾ ಇರ್ತಾರೆ. ಅಂಥವ್ರಿಗೆ ನಿಮ್ಮ ಸಲಹೆ ಏನು? ನನ್ನ ಸಲಹೆ ಏನಪ್ಪ ಅಂತಂದ್ರೆ, ನಮ್ಮತನವನ್ನ ನಾವು ಬಿಟ್ಕೊಡ್ಬಾರ್ದು, ನಾವು ಒಂದು ಗುರಿ ಇಟ್ಕೋಬೇಕು. ಯಾವುದೇ ಉದ್ಯೋಗ ಮಾಡಲಿ ನಾವು ಅದಕ್ಕೆ ಒಂದು ಗುರಿ ಇಟ್ಕೊಂಡು ನಾನು ಸಾಧನೆ ಮಾಡಬೇಕು, ನಾನು ನನ್ನ ಒಂದು ಗುರಿ ಏನು ಇಟ್ಕೊಂಡಿರ್ತೀನಿ ಆ ಗುರಿಯನ್ನು ನಾನು ಮುಟ್ಟಬೇಕು ಅನ್ನೋ ಒಂದು ಛಲ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಯಾವುದೇ ರಂಗಕ್ಕೆ ಹೋದ್ರೂ ಅದರಲ್ಲಿ ನಾವು ಬಹಳ ಲಕ್ಷ್ಯ ಕೊಟ್ಟು ಭಯಭಕ್ತಿಯಿಂದ ನಾವು ಕಲಿಬೇಕು. ಮುಂದೆ ನಮ್ಮ ಜೀವನ ನಾವೇ ರೂಪಿಸ್ಕೋಬೇಕು. ಈಗ ಇನ್ನೊಬ್ರು ನಮ್ಮ ಜೀವನನ ರೂಪಿಸಕ್ಕೆ ಬರಲ್ಲ. ಈಗ ವಯಸ್ಸು ಬಿಸಿ ರಕ್ತ ಇರ್ತದೆ, ನಾವು ಹೆಂಗೆ ಎತ್ತಲಾಗಾದ್ರೂ ಹೋಗ್ಬೋದು. ನಾಳೆ ಜೀವನ ಹಾಳಾದಾಗ ನಮ್ಗೆ ಯಾರಿಗೂ ತಿದ್ದಕ್ಕೆ ಬರಲ್ಲ, ಯಾರೂ ಬರಲ್ಲ. ಅದಕ್ಕೆ ನಾವು ಮುನ್ನೆಚ್ಚರಿಕೆಯನ್ನು ಇಟ್ಕೋಬೇಕು. ಯಾಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನನ್ನ ನಾಟಕ ಕಂಪನಿಯಲ್ಲಿ ಪಾರ್ಟ್ ಮಾಡುವಾಗ 18ನೇ ವರ್ಷದಲ್ಲಿ 20ನೇ ವರ್ಷದಲ್ಲೆಲ್ಲ ಸಿನಿಮಾ ನಟರನ್ನ ನಾವು ಕರೆಸಿದ್ವಿ ಕಂಪ್ನಿಗೆ ಪಾತ್ರ ಮಾಡೋದಕ್ಕೆ. ಆ ಟೈಮ್ನಲ್ಲಿ ನನ್ನ ಕರೀತಿದ್ರು, ಸಿನಿಮಾದಲ್ಲಿ ಯಾಕೆ ಮಾಡಬಾರ್ದು, ನೀನು ಅವಕಾಶಗಳು ಸಿಗುತ್ತೆ, ನೋಡೋಕ್ಕೆ ಚೆನ್ನಾಗೂ ಕಾಣ್ತಿದ್ಯಾ, ಅವಾಗ ಸಣ್ಣಕ್ಕಿದ್ದೆ, ಚೆನ್ನಾಗಿದೆಯಾ, ಸಣ್ಣಕ್ಕೆ ಚೆನ್ನಾಗಿ ಕಾಣ್ತೀಯಾ, ಯಾಕೆ ಸಿನಿಮಾದಲ್ಲಿ ಮಾಡಬಾರ್ದು ಅಂತಿದ್ರು. ನನಗೆ ಒಂದು ಎರಡು ಕಡೆ ಯೋಚನೆ ಇತ್ತು. ನನಗೇನಂತಂದ್ರೆ, ಇಲ್ಲಿಂದ ನಾನು ಅಲ್ಲಿಗೆ ಹೋದರೆ ಬೆಳಿಬೇಕು ಎತ್ತರಕ್ಕೆ, ಅಕಸ್ಮಾತ್ ನಾನು ಕೆಳಗೆ ಬಿದ್ದೆ ಅಂದರೆ ಇಲ್ಲಿ ಜಾಗನೂ ಕಳ್ಕೊತೀನಿ, ಇಲ್ಲಿ ಬರೋಕ್ಕೂ ನನಗೆ ಮುಖ ಇರಲ್ಲ, ಅಲ್ಲೂ ನನಗೆ ಜೀವನ ಸಿಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಇಲ್ಲೇ ನಾನು ನೆಮ್ಮದಿಯಾಗಿರುವಾಗ, ಇದು ಕಲೆನೇ ಅದು ಕಲೆನೇ, ಇಲ್ಲೇ ನೆಮ್ಮದಿಯಾಗಿರುವಾಗ ನಾನು ಯಾಕೆ ಅದಕ್ಕೆ ಪ್ರಯತ್ನ ಪಡಬೇಕು? ನನ್ನ ಅದೃಷ್ಟದಲ್ಲಿ ಅಲ್ಲಿಗೆ ಹೋಗುವಂಥದ್ದು ಇತ್ತಂದರೆ ನಾನು ಮುಂದೆ ಹೋಗೇ ಹೋಗ್ತೀನಿ ಅಂತ ಅವಾಗ ನಾನು ತಾಳ್ಮೆ ತಗೊಂಡು ಯೋಚನೆ ಮಾಡಿ ಕೆಲಸ ಮಾಡ್ತಾ ಬಂದೆ. ಈಗ ನಾವು ಸಾಕಷ್ಟು ಕಲಾವಿದರ ಜೊತೆಗೆ ಮಾತಾಡಿದ್ವಿ, ಅವ್ರ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇತ್ತೀಚಿನ ಕಲಾಕಾರಗಳ ಹೆಸರು ಹೇಳಿಕ್ಕೆ ಹೋಗೋದಿಲ್ಲ. ಒಂದು ಕಾರಣ ನಮ್ಮ ರಾಜ್ಕುಮಾರ್ ಒಂದು ಆದರ್ಶ ಇತ್ತು, ಅವ್ರ ಬದುಕು ಆದರ್ಶ ಇತ್ತು, ಹೌದಪ್ಪ ಅವ್ರನ್ನ ಫಾಲೋ ಮಾಡೋಕೆ ನಾವು. ಇವತ್ತು ಆದರ್ಶ ಕಡಿಮೆ ಆಗ್ತಾ ಆಗ್ತಾ ಹೊರಟು ನಮ್ಮ ಕಲಾವಿದರು ಏನೋ ಏನೋ ನಮ್ಮಂಥ ಮನೆಯ ಒಂದು ಗುಂಡಾಗಳ ಜೊತೆ ಗೆಳೆತನ, ಅನೌಮಿಜನ್ ಜೊತೆ ಗೆಳೆತನ, ಆ ಏನೇನೋ ಮಾಡುವಂಥ ಒಂದು ಪ್ರಸಂಗ ನೆನೆದಾಗ, ಇಂಥ ಪ್ರಸಂಗಗಳು ಈ ಕಲಾಕಾರರಲ್ಲಿ ಅದು ದೊಡ್ಡ ಕಲಾಕಾರರಲ್ಲಿ ಯಾಕೆ ಬರ್ತಾ ಇದೆ ಅವ್ರಿಗೆ ನೋಡಿ. ನಾವು ಕಲಾವಿದರು ಕವಿಗಳು ಸಹಿತ ಒಳ್ಳೊಳ್ಳೆ ನಾಟಕಗಳನ್ನು ಬರೆದು ಆ ಒಂದು ಸಂಭಾಷಣೆಯನ್ನು ನಾವು ವೇದಿಕೆಯಲ್ಲಿ ನಾವು ಉಪಯೋಗ ಮಾಡುವಾಗ ಸಮಾಜ ಸುಧಾರಣೆ ಆಗುವಂಥ ಕೆಲಸನ ನಾವು ಕಲಾವಿದರು ಮಾಡಬೇಕು. ಅದಕ್ಕೋಸ್ಕರನೇ ನಮ್ಮನ್ನು ಕಲಾವಿದರು ಅನ್ನೋದು. ಯಾಕಂದರೆ ಎಲ್ಲರೂ ಹೊಲದಲ್ಲಿ ಕೆಲಸ ಮಾಡೋರು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ನಾಟಕ ನೋಡೋಕ್ಕೆ ಬರ್ತಾರೆ. ಅವಾಗ ನಾವು ಒಂದು ಒಳ್ಳೆ ಕಥೆಯನ್ನು ಕೊಟ್ಟಾಗ ಅವ್ರ ಮನೆತನದಲ್ಲೂ ಸುಧಾರಿಸ್ಕೋತಾರೆ, ಇಡೀ ಸಮಾಜನೂ ಸುಧಾರಿಸ್ತಾರೆ. ನಾಟಕ ನೋಡೋದ್ರಿಂದನೇ ಅರ್ಥ ಎಷ್ಟು ಜನ ಸುಧಾರಿಸ್ಕೋತಾರೆ. ಈಗ ಹೊಲ ಹುಳ ಕೆಲಸಕ್ಕೆ ಹೋದ್ರಂತೆ ರಾಜ್ಕುಮಾರ್ ಅವ್ರದ್ದು ಬಂಗಾರ. ಈಗ ಏನಾಗೋಯ್ತು ಅಂದ್ರೆ ಜನಗಳಿಗೆ ಇಷ್ಟವಾಗಿದ್ದನ್ನ ಕೊಡೋದಕ್ಕೆ ನಿಂತು ಬಿಟ್ರು, ಅದು ಕೆಟ್ಟೋಗ್ತದೆ. ನಾನು ಹೇಳೋದೇನು ಅಂತಂದರೆ,
ಅವ್ರಿಗೂ ಒಂಥರ ಈಗಿನ ಒಂದು ಪೀಳಿಗೆಗೆ ನಾವು ಅವ್ರಿಗೆ ಇಷ್ಟವಾದಂಥದ್ದನ್ನು ಉಪಯೋಗ ಮಾಡಬೇಕು. ಏನು ಅಂದರೆ ಒಂದು ಕಾಮಿಡಿ ಆಗಿರ್ಬೋದು, ಒಂದು ಹಾಡಾಗಿರ್ಬೋದು, ಒಂದು ಡ್ಯಾನ್ಸ್ ಆಗಿರ್ಬೋದು, ಅದನ್ನು ನಾವು ನಮ್ಮ ಕಲೆಯಿಂದ ಅವ್ರಿಗೆ ತೋರಿಸ್ಬೇಕಾದ್ರೆ ಊಟದ ಜೊತೆ ಉಪ್ಪಿನಕಾಯಿ ಇದ್ದಂಗೆ ಅದನ್ನ ನಾವು ಅವ್ರಿಗೂ ಇಷ್ಟವಾಗುವಂತದನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೋಬೇಕು.